ವೆಲ್ಕಮ್ ಬ್ಯಾಕ್ ಒಂದು ಕಾಲಕ್ಕೆ ಗಾಂಧೀಜಿ ಹೇಳಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಕ್ಕಂಗೆ ಅಂದರೆ ಒಬ್ಬ ಮಹಿಳೆ ರಾತ್ರಿ ಹನ್ನೆರಡು ಗಂಟೆಗೆ ನಿರ್ಭೀತಿಯಿಂದ ಯಾವತ್ತು ಓಡಾಡೋಂಗಾಗತ್ತೋ ಅದು ನಮಗೆ ನಿಜವಾದ ಸ್ವಾತಂತ್ರ್ಯ ಅಂತ ಮಹಿಳೆಯರು ಎಷ್ಟು ಮಟ್ಟಿಗೆ ಓಡಾಡ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಇವತ್ತಿನ ಸಮಾಜದಲ್ಲಿ ಪುರುಷರೇ ಓಡಾಡೋದು ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಪುರುಷರು ಓಡಾಡೋದೇ ದೊಡ್ಡ ಸಮಸ್ಯೆ ನಮಗೇ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಬಂದಿದೆ ಇನ್ನು ಮಹಿಳೆಯರ ಸ್ಥಿತಿ ಏನು ವೈದ್ಯರಿದ್ದಾರೆ ನನ್ನ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ಜಿ ಪಿ ಗುರುರಾಜ್ ಅವರು ಮನೋವೈದ್ಯರು ಸರ್ ಈ ಸೆಕ್ಷುವಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಲ್ಲ ಈ ಸೆಕ್ಷುವಲ್ ಇಂಟ್ರೆಸ್ಟ್ ಫಾರ್ಮ್ ಆಗೋದು ಹೇಗೆ ಅಂತ ಆಗಲೇ ನಾವು ಹೇಳ್ತಾ ಇದ್ವಿ ಈ ಅನೈಸರ್ಗಿಕ ಅಸಹಜ ಲೈಂಗಿಕತೆ ಪುರುಷರ ಮೇಲೆ ಪುರುಷರಿಗೆ ಲೈಂಗಿಕ ಆಸಕ್ತಿ ಹುಟ್ಕೊಳ್ಳೋದು ಇದರಲ್ಲಿ ಹೇಗೆ ಸರ್ ಪಾಪ ಪುರುಷರು ಬಚಾವಾಗೋದು ಹೇಗೆ ಇದರಿಂದ ಮುಖ್ಯವಾಗಿ ನಮ್ಮ ಪ್ರಿಮಿಟಿವ್ ಡ್ರೈವ್ಸ್ ಒಂದು ಮನುಷ್ಯ ಒಂದು ಯಾವುದೇ ಪ್ರಾಣಿ ಆಗಲಿ ನಾನೇ ಜೀವವಿರೋ ವಸ್ತುಗೆ ಫುಡ್ ವಾಟರ್ ಅಂಡ್ ಸೆಕ್ಸ್ ಅವೆಲ್ಲ ಪ್ರೋಗ್ರಾಮಾಗಿರುತ್ತೆ ಪ್ಯೂರ್ಲಿ ಬಯಾಲಾಜಿಕಲ್ ಅಂಡ್ ಜೆನೆಟಿಕ್ ಈಗ ಮಾನ್ಯ ಲಾಯರ್ ಹೇಳಿರೋ ಹಾಗೆ ಈಗ ಏನಾಗಿದೆ ಅಂದ್ರೆ ಓರಿಯಂಟೇಶನ್ ಈಗ ಸಹಜ ಏನು ಗಂಡು ಹೆಣ್ಣಿನ ಮೇಲಿರೋ ಪ್ರೇಮ ಕಾಮ ಇದು ಸಹಜ ಆದರೆ ಇತ್ತೀಚಿನ ದೇರ್ಜನಗಳು ವರ್ಷಾಂಗ ಡೆಕೇಟ್ಸ್ ಅಂತ ನಡೆದು ಇದು ತಲಾ ತಳ ನಡೀತಾ ಇದ್ದಾವೆ ಈಗ ಏನಾಗಿದೆ ಅಂದ್ರೆ ಇದು ಇಂಟ್ರೆಸ್ಟ್ ಓರಿಯೆಂಟೇಶನ್ ಟುವರ್ಡ್ಸ್ ಸೇಮ್ ಜೆಂಡರ್ ಓರಿಯೆಂಟೇಶನ್ ಹೆಣ್ಣಿಗೆ ಹೆಣ್ಣು ಗಂಡಿಗೆ ಗಂಡು ಅವರು ಇದನ್ನ ಪ್ರೇಮ ಮತ್ತು ಕಾಮ ಇಟ್ ಇಸ್ ಪ್ಯೂರ್ಲಿ ಪ್ರೂವ್ ದಟ್ ಒಬ್ಬ ಗಂಡಿಗೆ ಹೆಣ್ಣಿನ ಮೇಲೆ ಈಗ ಆಸಕ್ತಿ ಬರುತ್ತೋ ಮಾನಸಿಕವಾಗಿ ದೈಹಿಕವಾಗಿ ಆಗ್ಲಿ ಗಂಡ ತನ್ನ ಸೇಮ್ ಜೆಂಡರ್ ಮೇಲೆ ಬರಬಹುದು ಇಟ್ ಇಸ್ ಪ್ಯೂರ್ಲಿ ಬಯಾಲಜಿಕಲ್ ಅಂತ ರಿಸರ್ಚ್ ಪ್ರೂವ್ ಆಗಿದ್ದಾವೆ ಆಸಕ್ತಿ ವಯಸ್ಸಲ್ಲಿ ಬಂದಾಗ ಯಾವಾಗ ವಯಸ್ಸು ಬಂದಾಗ ಮೀಸ್ರ ಬಂದಾಗ ಆಸೆ ಬಂದಾಗ ಯೌವ್ವನ ಬಂದಾಗ ಕಾಮದ ಆಸೆ ಪ್ರೇಮದ ಆಸೆ ಸಹಜ ಈಗ ಸಲಿಂಗ ಕಾಮಿಗಳಲ್ಲಿ ಈಗ ಅದು ನಾವು ತುಂಬಾ ಕೇಸ್ ನೋಡಿರ್ಬೇಕಾದ್ರೆ ಏನನ್ಸುತ್ತೆ ಅಂದ್ರೆ ಇದರಲ್ಲಿ ಅವರಿಗೆ ಒಂದು ಅನುಭವ ಆಗಿರುತ್ತೆ ಅಥವಾ ಮನೇಲಿ ಯಾರೋ ಇರ್ತಾರೆ ಅಂತಲ್ಲ ಅದು ಇಟ್ ಇಸ್ ಪ್ರೂವನ್ ದಟ್ ಇಟ್ ಇಸ್ ಬಯೋಲಾಜಿಕಲ್ ಅವ್ರಿಗೆ ಆಸಕ್ತಿ ಅವ್ರು ನಾನು ತುಂಬಾ ಜನ ಸೆಕ್ಷಲ್ ಅಂದ್ರೆ ಅವರಿಗೆ ಸೇಮ್ ಸೇಮ್ ಜೆಂಡರ್ ಅವರ ಅಟ್ರಾಕ್ಷನ್ ಇರೋ ನಾನು ತುಂಬಾ ಇಂಟರ್ವ್ಯೂ ಮಾಡಿದ್ದೀನಿ ನೋಡಿದ್ದೀನಿ ಸಹ ಅವರಿಗೆ ಓಕೆ ಮತ್ತೆ ಮತ್ತೆ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಕನೆಕ್ಟ್ ಮಾಡ್ತೀನಿ ಸರ್ ಶ್ರೀನಿವಾಸ್ ಸರ್ ಈಗ ಅವರು ಇದ್ರು ಓಕೆ ಇಟ್ಸ್ ಪ್ಯೂರ್ಲಿ ಬಯೋಲಾಜಿಕಲ್ ಯಾರಿಗೆ ಯಾರ ಮೇಲೆ ಬೇಕಾದರೂ ಇಂಟ್ರೆಸ್ಟ್ ಫಾರ್ಮ್ ಆಗ್ಬೋದು ಅದು ಬಯೋಲಾಜಿಕಲ್ ಆದರೆ ಈ ಒತ್ತಾಯ ಮಾಡೋದಿದೆಯಲ್ಲ ಒತ್ತಾಯ ಪೂರ್ವಕವಾಗಿ ಇನ್ನೊಂದು ಸಾಯಿಸ್ಬಿಡ್ತೀನಿ ಅಥವಾ ಅವನ ಮೇಲೆ ಬೆದರಿಕೆ ಹಾಕಿ ಅವನಿಗಿಷ್ಟ ಇರೋದಿಲ್ಲ ಆದ್ರೂ ಅವನ ಮೇಲೆ ಆ ಫೋರ್ಸ್ಫುಲಿ ಮಾಡೋವಂಥ ಲೈಂಗಿಕ ಕ್ರಿಯೆ ಇದೆಯಲ್ಲ ಈ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಇದರ ಬಗ್ಗೆನೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಯಾವಾಗ ನಾವು ಈ ಥರದ ಕೇಸ್ ಹಾಕ್ಬೋದು ಏನು ಕತೆ ಅದರಲ್ಲಿ ಪುರುಷರಿಗೆ ಹೇಗಾಗುತ್ತೆ ಅಂತ ಹೇಳಿದ್ರೆ ನಾವು ಇಂಥದ್ದು ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಆದರೆ ಅದನ್ನು ಎಲ್ಲೂ ಹೇಳ್ಕೊಳ್ಳೋಂಗಿಲ್ಲ ನೀವಾಗ ಮನೆಯಲ್ಲೇ ಹೇಳ್ಕೊಂಡ್ರೆ ನಾವು ಕೊಡ್ತಾರೆ ನೀವು ಹೊರಗಡೆ ಬಂದು ಫ್ರೆಂಡ್ಸ್ ಹತ್ರ ಹೇಳಿದ್ರೆ ಏ ಹಿಂಗಾಯ್ತಾ ಅಂತ ನನಗೆ ಕೊಡ್ತಾರೆ ಹೌದು ಹೌದು ಈ ರೀತಿ ಪ್ರಕರಣಗಳು ಕಡಿಮೆ ಏನಿಲ್ಲ ಸಾಕಷ್ಟು ಜನ ಮುಜುಗರಕ್ಕೆ ಒಳಗಾಗೋ ಕಾರಣದಿಂದ ಅಥವಾ ಇದನ್ನ ಹೇಳಿದ್ರೆ ನನಗೆ ಎಷ್ಟು ಮಾನಸಿಕವಾಗಿ ಯಾತನೆ ಆಗುತ್ತೆ ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ಇಂತಹ ಪ್ರಕರಣಗಳು ಹೊರಗಡೆ ಬರೋದು ತೀರಾ ಕಡಿಮೆ ತೀರಾ ಅಂದ್ರೆ ತೀರಾ ಕಡಿಮೆ ಆದ್ರೆ ಇದು ಸಹ ಅಪರಾಧ ಅಂತ ವಿಂಗಡಿಸಲ್ಪಟ್ಟಿದೆ ಈ ಅಪರಾಧಕ್ಕೆ ಐ ಪಿ ಸಿ ನಲ್ಲಿ ಜೀವಾವಧಿ ಶಿಕ್ಷೆ ಕೊಡುವಂತಹ ಮ್ಯಾಕ್ಸಿಮಮ್ ಜೀವಾವಧಿ ಶಿಕ್ಷೆ ಅಥವಾ ಹತ್ತು ವರ್ಷಗಳ ಕಾಲ ಸೆರೆವಾಸ ಮತ್ತು ದಂಡ ಇದು ಮೂರನ್ನು ಸಹ ಕಾನೂನು ನೀಡುತ್ತೆ ಹಾಗಾಗಿ ಇಂತಹ ಪ್ರಕರಣವು ಸಹ ಅಪರಾಧ ಆಗಿರೋದ್ರಿಂದ ಈ ರೀತಿಯ ಘಟನೆಗಳು ನಡೆದಾಗ ಯಾವ ವ್ಯಕ್ತಿ ಈ ರೀತಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತಹ ವ್ಯಕ್ತಿ ದೂರು ನೀಡಿದ್ರೆ ಖಂಡಿತ ಆ ಓಕೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆದಾಗ ಈ ತರದ ಟಚ್ ಇದು ಬ್ಯಾಡ್ ಟಚ್ ಹೀಗ ಮಾಡದ ಹಾಗದ ಜನಟೈಲ್ ಮುಟ್ಟದ ಇದು ಲೈಂಗಿಕ ದೌರ್ಜನ್ಯ ಅಂತ ಪರಿಗಣನೆ ಪರಿಗಣನೆ ತೆಗೆದುಕೊಳ್ಬಹುದು ಆದ್ರೆ ಪುರುಷರಲ್ಲಿ ಹಿಂಗಾದಾಗ ಯಾವ ಟಚ್ ಬ್ಯಾಡ್ ಅಂತ ನಾವು ಕನ್ಸಿಡರ್ ಮಾಡೋದು ಯಾವುದನ್ನ ನಾವು ಅಪರಾಧ ಅಂತ ಡಿಫೈನ್ ಮಾಡೋದು ಇಲ್ಲಿ ಟಚ್ ಬರೋದಿಲ್ಲ ಇಲ್ಲಿ ಟಚ್ ಅಂತ ಹೇಳಿದ್ರೆ ಒಂದು ದೇಹದ ಯಾವುದೇ ಭಾಗವನ್ನು ಟಚ್ ಮಾಡಿದ್ರು ನೋಡುತ್ತೆ ಇಲ್ಲಿ ಅನೈಸರ್ಗಿಕ ಲೈಂಗಿಕ ಕ್ರಿಯೆ ಅಂತಿದೆಯಲ್ಲ ಆಗ ಪುರುಷರ ಮಧ್ಯೆ ನಡೆದಿದೆ ಅಂತ ಅನ್ನೋದಾದ್ರೆ ಪುರುಷರ ಏನು ಗುಪ್ತಾಂಗ ಇದೆ ಆ ಒಬ್ಬ ವ್ಯಕ್ತಿಯ ಗುಪ್ತಾಂಗ ಮತ್ತೊಬ್ಬ ವ್ಯಕ್ತಿಯ ಆ ಹಿಂಭಾಗ ಏನಿದೆ ಅಲ್ಲಿಗೆ ಟಚ್ ಆಗ್ಬೇಕಾಗತ್ತೆ ಅದು ಲೈಂಗಿಕ ಕ್ರಿಯೆ ಅಂತ ಅನ್ನಿಸ್ಕೊಳುತ್ತೆ ಅದನ್ನ ಅನೈ ಲೈಂಗಿಕ ಕ್ರಿಯೆ ಅಂತ ಕರಿಬಹುದು ಅದು ಬಹಳ ಪ್ರಮುಖ ಆಗ್ತಾರೆ ಒಬ್ಬ ಪುರುಷ ಮತ್ತೊಬ್ಬ ಪುರುಷ ಬಾಡಿಯನ್ನ ಟಚ್ ಮಾಡಿದ ತಕ್ಷಣ ಅದು ಅಪರಾಧ ಈ ಅಪರಾಧದ ವ್ಯಾಪ್ತಿಗೆ ಬರೋದಿಲ್ಲ ಅನೈಸರ್ಗಿಕವಾದಂತಹ ಲೈಂಗಿಕ ಕ್ರಿಯೆ ಏನಿದೆ ಅದು ಮಾಡಿಸಿದ್ರೆ ಅದು ಬರುತ್ತೆ ಹಾಗಾಗಿ ಕೇವಲ ಸ್ಪರ್ಶ ಏನಿದೆ ಅದು ಸಾಕಾಗೋದಿಲ್ಲ ಇಲ್ಲಿ ಗುಪ್ತಾಂಗ ಮತ್ತೊಬ್ಬ ವ್ಯಕ್ತಿಯ ಹಿಂಭಾಗಕ್ಕೆ ಟಚ್ ಆಗಿದೆಯಾ ಅನ್ನುವಂಥದ್ದು ಪ್ರಮುಖ ಆಗ್ತಾರೆ ಆ ನಿಟ್ಟಿನಲ್ಲಿ ಈ ಮೆಡಿಕಲ್ ಎವಿಡೆನ್ಸ್ ಅಂತ ಏನಿದೆ ಅದು ಸಹ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಹ್ಞೂ 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 ಓಕೆ ಸರ್ ಮಾತಾಡ್ತೀನಿ ತ ಮಾತ್ರ ವೈದ್ಯರು ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ ಗುರುರಾಜ್ ಸರ್ ಆಗಲೇ ನೀವು ಮಾತಾಡ್ತಾ ಇದ್ರಿ ಅದಕ್ಕೆ ಅಡಿಷನಲ್ ಆಗಿ ಓಕೆ ಬಯೋಲಾಜಿಕಲ್ಲು ಅವರವರ ಇಂಟ್ರೆಸ್ಟ್ ಹೇಗೆ ಫಾರ್ಮ್ ಆಗುತ್ತೆ ಅದು ಅವ್ರಿಗೆ ಬಿಟ್ಟಿಂಥದ್ದು ಆದರೆ ಈ ಒಪ್ಪಿಗೆ ಇಲ್ಲದೆ ಯಾರದ್ದೋ ಮೇಲೆ ನನಗೆ ಆಸಕ್ತಿ ಇದೆ ಅಂದ ತಕ್ಷಣ ನೀವು ಹೋಗಿ ಇನ್ನೊಬ್ಬರ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಮಾಡಬಾರ್ದಲ್ಲ ಅಂಥವರ ಮನಸ್ಥಿತಿ ಹೇಗಿರುತ್ತೆ ಅಂತ ಖಂಡಿತ ನಾವೊಬ್ಬ ಒಬ್ಬರ ಒಬ್ಬರ ಒಪ್ಪಿಗೆ ಇಲ್ಲದೆ ಮಾತಾಡಕ್ ಆಗೋದಿಲ್ಲ ಈಗ ರೋಡಲ್ಲಿ ವೆಸ್ಟ್ ರೂಮ್ಸ್ ಅಲ್ಲಿ ಇವೆಲ್ಲ ನನ್ನ ಫಾಲೋ ಮಾಡ್ತಾ ಇದ್ದ ಅಂತ ಯಾವಾಗ ಒಂದು ಹೆಣ್ಣಿಗೆ ಮನಸ್ಸಿಲ್ಲದೆ ಒಬ್ಬ ಹಿಂದೆ ಬರ್ತಾ ಇದ್ದಾನೋ ಅದು ಅದು ಹರಾಸ್ಮೆಂಟ್ ಕಡೆ ಬಂದ್ಬಿಡುತ್ತೆ ಸೊ ಆಗಿರ್ಬೇಕಾದ್ರೆ ಒಪ್ಪಿಗೆ ಇಲ್ಲದೆ ಮಾತಾಡೋದಲ್ಲಿ ಮುತ್ ಮುದ್ದಾಡೋದಲ್ಲಿ ಮುತ್ತ ಮಂಚ ಇಲ್ಲಿ ಇದು ಖಂಡಿತ ಅದು ಕಷ್ಟ ಆಗುತ್ತೆ ಯಾರಿಗೆ ಮನಸ್ಸಿಲ್ಲದೆ ಇದು ಸಾಮಾನ್ಯವಾಗಿ ಪ್ರೇಮ ಮತ್ತೆ ಕಾಮ ಅದು ಅಟ್ಲೀಸ್ಟ್ ಕಾಮ ನಡೆಯೋದು ಒಂದು ಕೋಣೆಯ ಕ್ರಿಯೆ ಅದು ಕೋಣೆಯಲ್ಲಿ ನಡೆಯಬೇಕು ಇಬ್ರು ಇಬ್ಬರು ಮನಸ್ಸಿಂದ ನಡೆಯುತ್ತೆ ಸರ್ವ ಸಾಮಾನ್ಯವಾದ ಕ್ರಿಯೆ ಎಲ್ಲಾ ಪ್ರೇಮಿಗಳಲ್ಲಿ ಎಲ್ಲಾ ಗಂಡಾಂತ್ಯಗಳಲ್ಲಿ ಇದು ನಡೆಯೋ ಸಹಜವಾದ ಕ್ರಿಯೆ ಆದ್ರೆ ಇದು ಒಂದು ಕೋಣೆಯಲ್ಲಿ ನಡೆಯುತ್ತೆ ಇದನ್ನು ನಾವು ಪ್ರೈವೇಟ್ ಆಗಿ ಇಟ್ಕೋತೀವಿ ವೆರಿ ಇರುತ್ತೆ ಯಾವಾಗ ಇದನ್ನು ಒಬ್ಬ ಮನುಷ್ಯ ಮನಸ್ಸಿಲ್ಲದೆ ಹ್ಮ್ 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 ಹ್ಮ್

ತಾನಿಗೆ ತುಂಬಾ ದುಃಖ ಅನ್ಸುತ್ತೆ ಯಾಕಂದ್ರೆ ಆತನ ಮನಸ್ಸಿಲ್ಲ ಅಂದದ ನಾವೊಬ್ರು ಕೈ ಮುಟ್ಟೋದೇ ಕಷ್ಟ ಆಗಿರ್ಬೇಕಾದ್ರೆ ಪ್ರೈವೇಟ್ ಪಾರ್ಟ್ಸ್ ಆಗ್ಲಿ ಓರಲ್ ಸೆಕ್ಸ್ ಆಗ್ಲಿ ಏಟಲ್ ಸೆಕ್ಸ್ ಆಗ್ಲಿ ಅದವ್ರ ತುಂಬಾ ಕಷ್ಟ ಆಗತ್ತೆ ನೋವಾಗತ್ತೆ ಅವ್ರಿಗೆ ತಕ್ಷಣ ಈ ಒಪ್ಪಿಗೆ ಇಲ್ಲದೆ ಕೈ ನಡೆದಿದ್ದಾಗ ಖಂಡಿತ ಒಳಗಾಗ್ಬೋದು ಬೇಸರ ಮುಜುಗರ ಅಸಹ್ಯ ತನ್ನ ಬಗ್ಗೆ ತಾನು ಆ ಏನೋ ಮಾಡ್ಬೋದಾಗಿತ್ತಲ್ಲ ನಾನು ಹೋಗ್ಬಾರ್ದಾಗಿತ್ತಲ್ಲ ಇಲ್ಲ ಅನ್ಬೋದಾಗಿತ್ತಲ್ಲ ಶಾಟಿಗೆ ಕುಡ್ಬೋದಾಗಿತ್ತಲ್ಲ ತಾನು ಸೆಲ್ಫ್ ಡೌಟಿಂಗ್ ನಾನು ತಾನು ಹಿಂಗ್ ಯಾಕೆ ಮಾಡ್ಕೊಂಡೆ ಹಂಗ್ ಮಾಡ್ಬೋದಾಗಿತ್ತಲ್ಲ ಇದು ಈ ವಿಚಾರದಲ್ಲಿ ಏನಾಗಿದೆ ಅಂದ್ರೆ ಇದು ಪಬ್ಲಿಕ್ ಬಂದ್ಬಿಟ್ಟಿದೆ ಸೊ ಸ್ವಲ್ಪ ಖಂಡಿತ ಅದನ್ನೇ ಮನಸ್ಸು ಯಾಕಂದ್ರೆ ಕಷ್ಟ ಆಗ್ಬಿಡುತ್ತೆ ಇದು ಯಾಕಂದ್ರೆ ಹೇಳಿದ್ನಲ್ಲ ಇದು ಪ್ರೈವೇಟ್ ಆಕ್ಟ್ ಒಂದು ಇಂಟರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಡಾಕ್ಟ್ರೆ ತಮಗೂ ಕೂಡ ಶ್ರೀನಿವಾಸ್ ಸರ್ ಖ್ಯಾತ ವಕೀಲರು ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೋಡಿ ಇಲ್ಲಿ ತ್ರೀ ಸೆವೆಂಟಿ ಸೆವೆನ್ ಅನ್ನೋದಿದೆ ಆದರೆ ಎಷ್ಟು ಗಂಡಸರಿಗೆ ಗೊತ್ತಿದೆ ಎಷ್ಟು ಜನರಿಗೆ ಇದರ ಅರಿವಿದೆ ಈಗೊಂದಿದೆ ನಮಗೊಂದು ಕಾನೂನು ರಕ್ಷಣೆ ಇದೆ ಅಂತ ಎಷ್ಟು ಜನರಿಗೆ ಗೊತ್ತಿದೆ ಆದರೆ ಹಿಂಸೆ ಅನುಭವಿಸಿದಂಥವ್ರು ನಿಜಕ್ಕೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥವರು ನಮ್ಮ ಮೇಲಾಗಿರೋದು ದೌರ್ಜನ್ಯ ಅಂತ ಗೊತ್ತಿಲ್ಲದೆ ಇರುವಂಥವರೇ ಸಾಕಷ್ಟು ಜನ ಇದ್ದಾರೆ ಇಷ್ಟೊತ್ತು ನನ್ನ ಮೇಲೆ ಏನಾಯ್ತಲ್ಲ ಅದು ದೌರ್ಜನ್ಯ ಅಂತ ಅವ್ರಿಗೆ ಗೊತ್ತಿಲ್ಲ ಅಂಥವರೇ ಭಾಳಷ್ಟು ಜನ ಇದ್ದಾರೆ ಹಾಗಾಗಿ ಇವೆಲ್ಲ ತಿಳ್ಕೊಳ್ಳಿ ಒಂದು ತಿಳುವಳಿಕೆ ಇರಲಿ ಅನ್ನೋದಕ್ಕೋಸ್ಕರ ಚರ್ಚೆಯನ್ನು ಮಾಡಿದ್ವಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ